ಎಲ್ರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಡಾಕ್ಟರ್ ಗೋವಿಂದರಾಯ ಎಂ ಕನ್ನಡ ಸಹಾಯಕ ಪ್ರಾಧ್ಯಾಪಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಣಿಗಲ್ ತುಮಕೂರು ವಿಶ್ವವಿದ್ಯಾನಿಲಯ ಪ್ರಥಮ ವರ್ಷದ ದ್ವಿತೀಯ ಸೆಮಿಸ್ಟರ್ನ ಬಿ ಕಾಮ್ ಬಿ ಬಿ ಎಮ್ ಬಿ ಎಚ್ ಎಮ್ ಕನ್ನಡ ಭಾಷಾಪಠ್ಯದ ಕಾವ್ಯನಂದನ ಭಾಗ ಎರಡರಲ್ಲಿ ನಿಗದಿಪಡಿಸಿರುವಂತಹ ಆಧುನಿಕ ಕನ್ನಡ ಕವಿತೆಗಳು ಎನ್ನುವಂತಹ ಕಾವ್ಯ ಭಾಗದಿಂದ ಕನ್ನಡದ ವಿಶಿಷ್ಟ ಕವಿ ಭಾವಗೀತೆಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಒಂದು ರೀತಿಯ ಹೊಸತನ್ನು ಪರಿಚಯಿಸಿದಂತಹ ಕವಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಮಗನಿಗೊಂದು ಪತ್ರ ಎನ್ನುವಂತಹ ಕವಿತೆಯನ್ನು ಈ ಸೆಮಿಸ್ಟರ್ಗೆ ಇಟ್ಟಿದ್ದಾರೆ ಪ್ರೀತಿಯ ವಿದ್ಯಾರ್ಥಿಗಳೇ ಕವಿತೆಗೆ ಹೋಗೋಕ್ಕೆ ಮುಂಚೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರ ಪರಿಚಯವನ್ನು ನಾವು ಆ ಕವಿತೆಯ ವಾಚನವನ್ನು ನಾವು ನೋಡೋಣ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ಕನ್ನಡದ ಕವಿ ಭಾಷಾಂತರಕಾರರಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಎನ್ ಎಸ್ ಎಲ್ ಅಂತಲೇ ಮನೆ ಮಾತಾಗಿದ್ದಾರೆ ಭಾವಗೀತೆ ಸಾಹಿತ್ಯ ವಿಮರ್ಶೆ ಅನುವಾದ ನವ್ಯ ಕವಿತೆ ಮಕ್ಕಳಿಗಾಗಿ ಗೀತೆಗಳ ರಚನೆ ಮುಂತಾದ ಹಲವಾರು ಪ್ರಕಾರಗಳಲ್ಲಿ ಅವರು ಸಾಹಿತ್ಯದ ಕೃಷಿಯನ್ನು ಮಾಡಿರುವಂಥದ್ದನ್ನು ನಾವು ಗಮನಿಸ್ಬೋದು ಕನ್ನಡ ಮತ್ತು ಸಂಸ್ಕೃತ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಕೃತಿ ರಚನೆಯನ್ನು ಅವರು ಮಾಡಿದ್ದಾರೆ ಇವರ ಜನನ ಸಾವಿರದ ಒಂಬೈನೂರ ಮೂವತ್ತಾರು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಆಗ್ತದೆ ಶಿವಮೊಗ್ಗದಲ್ಲಿ ಅವರ ತಂದೆ ಶಿವರಾಮ ಭಟ್ಟರು ತಾಯಿ ಮೂಕಾಂಬಿಕೆಯವರು ಇವರ ವಿದ್ಯಾಭ್ಯಾಸ ಶಿವಮೊಗ್ಗದಲ್ಲಿ ಇಂಟರ್ಮೀಡಿಯೇಟನ್ನು ಮುಗಿಸಿ ಕನ್ನಡ ಎಮ್ ಎ ಆನರ್ಸ್ ಪದವಿಯನ್ನು ಮೈಸೂರಿನ ಮಹಾರಾಜ ಕಾಲೇಜ್ನಲ್ಲಿ ಪಡ್ಕೊಳ್ತಾರೆ ವಿಶೇಷ ಅಂತಂದರೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ತುಂಬ ಅಧ್ಯಯನದಲ್ಲಿ ಆಸಕ್ತರು ಆಗಿರುವಂಥವರು ಅಧ್ಯಯನದ ಉದ್ದಕ್ಕೂ ಕೂಡ ಮೊದಲ ದರ್ಜೆಯಲ್ಲೇ ಇದ್ದಿದ್ದು ಇವರ ವಿಶೇಷ ಇನ್ನೊಂದು ಏನಪ್ಪ ಅಂತಂದರೆ ತುಂಬ ಹರಟು ಸ್ವಭಾವದ ಸರಳತೆ ಮತ್ತು ಸಜ್ಜನಿಕೆಗೆ ಹೆಸರಾದ ಅತ್ಯುತ್ತಮವಾದಂತಹ ಸ್ಮರಣಶಕ್ತಿಯನ್ನು ಹೊಂದಿದ್ದಂಥವರು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ತೀನಂಶ್ರೀಯವರ ಮಾರ್ಗದರ್ಶನದಲ್ಲಿ ಸಂಶೋಧನಾ ವೃತ್ತಿಯನ್ನು ಕೈಗೊಂಡರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಸೇರಿ ಅಧ್ಯಾಪಕರಾಗಿ ರೀಡರಾಗಿ ಪ್ರಾಧ್ಯಾಪಕರಾಗಿ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರು ಕೂಡ ಆಗಿ ಸಾವಿರದ ಒಂಬೈನೂರ ಅರವತ್ತೈದರ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಲಾನಿಕಾಯದ ಡೀನ್ ಆಗಿಯೂ ಕೂಡ ಇವರು ಎಲ್ಲ ಸ್ಥಾನಗಳಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥದ್ದನ್ನು ನಾವು ಕಾಣ್ತೇವೆ ಮೈಸೂರು ವಿಶ್ವವಿದ್ಯಾಲಯದ ಪಿ ಎಚ್ ಡಿ ಪದವಿಗೆ ಆಧುನಿಕ ಕನ್ನಡ ಕಾವ್ಯ ಅನ್ನುವಂತಹ ಪ್ರಬಂಧವನ್ನು ಇವರು ಸಾದರಪಡಿಸ್ತಾರೆ ಬಹಳ ಮುಖ್ಯವಾಗಿ ತೀನಮ್ ಶ್ರೀಕಂಠಯ್ಯನವರು ಡಿ ಎಲ್ ಎನ್ ಅವರು ಶ್ರೀಕಂಠಶಾಸ್ತ್ರಿ ಮೊದಲಾದಂತಹ ಶ್ರೇಷ್ಠ ಮಟ್ಟದ ಆಚಾರ್ಯರ ಚಿಂತನ ಧಾರೆಯಿಂದ ಇವರು ಪ್ರಭಾವಿತರಾಗಿದ್ದರು ಹಳಗನ್ನಡ ಕಾವ್ಯಗಳನ್ನು ನವೀನ ಸಾಹಿತ್ಯದ ಜೊತೆಗೆ ಸಮನಾಗಿ ಜೀರ್ಣಿಸಿಕೊಂಡಂಥವರು ಲಕ್ಷ್ಮೀನಾರಾಯಣ ಭಟ್ರು ಇಂಗ್ಲಿಷ್ ಮತ್ತು ಸಂಸ್ಕೃತ ಸಾಹಿತ್ಯದಲ್ಲೂ ಅವರ ಅಧ್ಯಯನ ಪುಟಗೊಂಡಿರುವಂಥದ್ದನ್ನು ನಾವು ಕಾಣುತ್ತೇವೆ ಬಹುಮುಖ ಸಾಹಿತ್ಯ ಸೇವೆಯನ್ನು ಇವರು ಮಾಡಿದ್ದಾರೆ ಅದರಲ್ಲಿ ಶಿಶು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ ಎಸ್ ಎಲ್ ಎನ್ ಅವರಿಗೆ ಬಹುಪ್ರಿಯವಾದ ಪ್ರಕಾರಗಳಲ್ಲಿ ಒಂದು ಈ ಶಿಶು ಸಾಹಿತ್ಯ ಜಗನ್ನಾಥ ವಿಜಯ ಮುದ್ರಾ ಮಂಜೂಷ ಕಾವ್ಯಗಳನ್ನು ಇವರು ರಚನೆ ಮಾಡಿದ್ದಾರೆ ಈ ಭಟ್ಟರ ಕಾರ್ಯವನ್ನು ಗುರುತಿಸಿ ಎನ್ ಸಿ ಇ ಆರ್ ಟಿ ಸಂಸ್ಥೆಯಿಂದ ಶಿಶು ಸಾಹಿತ್ಯಕ್ಕಾಗಿ ಬಾಲ ಸಾಹಿತ್ಯ ಪುರಸ್ಕಾರ ಕೂಡ ಲಭಿಸಿರುವಂಥದ್ದನ್ನು ನಾವು ಕಾಣ್ತೇವೆ ಮೃಚ್ಛಕಟಿಕ ಇಸ್ಪೀಟ್ ರಾಜ್ಯ ಭಾರತೀಯ ಗ್ರಂಥ ಸಂಪಾದನಾ ಪರಿಚಯ ಕನ್ನಡ ಮಾತು ಅನ್ನುವಂತಹ ಪುಟ್ಟ ಗ್ರಂಥಗಳನ್ನು ಕನ್ನಡ ಭಾಷೆಯನ್ನ ಬೆಳವಣಿಗೆಯನ್ನು ಸೂಕ್ತ ದರ್ಶನಗಳೊಂದಿಗೆ ಸಾರ್ವಜನಿಕರಿಗೆ ತಲುಪ್ತಕ್ಕಂಥ ಆಶಯದಲ್ಲಿ ಈ ಕೃತಿಗಳು ಯಶಸ್ವಿಯಾಗಿದ್ದಾವೆ ಅಂತನ್ನೋದು ತುಂಬ ವಿಶೇಷವಾದಂಥದ್ದು ಹಾಗೆ ಅನುವಾದಗಳನ್ನು ನಾವು ನೋಡೋದಾದರೆ ಅನುವಾದ ಕೃತಿಗಳನ್ನು ನೋಡೋದಾದರೆ ಇವರು ಮೃಚ್ಛಕಟಿಕ ಅಂತಂಥ ಇಸ್ಪೀಟ್ ರಾಜ್ಯದಂತಹ ಕೃತಿಗಳನ್ನು ಕನ್ನಡ ಭಾಷೆಯ ಬೆಳವಣಿಗೆಯನ್ನು ಸೂಕ್ತ ದರ್ಶನಗಳೊಂದಿಗೆ ಸಾರ್ವಜನಿಕರಿಗೆ ತಲುಪಿಸಕ್ಕಂಥ ಕೆಲಸದಲ್ಲಿ ಅವರು ಯಶಸ್ವಿಯಾಗಿದ್ದಾವೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಇನ್ನು ವಿದೇಶಗಳಲ್ಲಿ ಕನ್ನಡದ ಕೀರ್ತಿಯನ್ನು ಹಬ್ಸಿರೋದರಲ್ಲಿ ಕನ್ನಡ ಕಾವ್ಯದ ಸುಗಂಧವನ್ನು ಹೊರದೇಶದ ಕನ್ನಡಿಗರಿಗೆ ಪರಿಚಯಿಸುವಂತಹ ಕೆಲಸವನ್ನು ಇವರು ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ ನಾಲ್ಕು ಬಾರಿ ಅಮೇರಿಕದಲ್ಲಿ ಆಹ್ವಾನಿತರಾಗಿ ಸಂದರ್ಶನವನ್ನು ಕೊಟ್ಟಿದ್ದಾರೆ ಈ ಅವಧಿಯಲ್ಲಿ ಕೊಟ್ಟಂಥ ಉಪನ್ಯಾಸಗಳ ಸಂಖ್ಯೆ ಎಂಬತ್ತು ನ್ಯೂಯಾರ್ಕ್ ನ್ಯೂಜೆರ್ಸಿ ಶಿಕಾಗೋ ಲಾಸ್ ಏಂಜಲೀಸ್ ಸ್ಯಾನ್ ಫ್ರಾನ್ಸಿಸ್ಕೋ ಮುಂತಾದ ನಗರಗಳಲ್ಲಿ ಇವರು ಮನೆ ಮಾತಾಗಿರುವಂಥದ್ದನ್ನು ನಾವು ಕಾಣ್ತೇವೆ ಇನ್ನು ಸಮರ್ಥವಾಗಿ ಇವರ ಕಾವ್ಯ ರಚನೆಯನ್ನು ನಾವು ನೋಡೋದಾದರೆ ಲಕ್ಷ್ಮೀನಾರಾಯಣ ಭಟ್ಟರ ಪ್ರತಿಭಾ ನಿರ್ಮಾಣ ಸಾಮರ್ಥ್ಯ ತಮಗನಿಸಿದ್ದನ್ನು ನೇರವಾಗಿ ಹೇಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಂಥವ್ರು ಸಾಕಷ್ಟು ಸಾಧನೆ ಮತ್ತು ಎಚ್ಚರದಿಂದ ಮೈಗೂಡಿಸಿಕೊಂಡಂತಹ ಭಾಷಾ ಪ್ರಯೋಗದ ಹಾದ ಹಾಗೂ ಬಿಗಿ ಅವರ ಕಾವ್ಯ ಶಕ್ತಿಯ ಬಗೆಗೆ ಭರವಸೆಯನ್ನು ಹುಟ್ಟಿಸತ್ತೆ ಅನ್ನುವಂಥ ಮಾತನ್ನು ತುಂಬ ಧೈರ್ಯವಾಗಿ ಹೇಳಬಹುದು ಪೂತಿನ ಅವರ ಗೋಕುಲ ನಿರ್ಗಮನ ಅಹಲ್ಯೆ ಹಂಸ ದಮಯಂತಿ ಮೊದಲಾದಂತಹ ಗೀತನಾಟಕಗಳ ಪರಂಪರೆಯನ್ನು ಮುಂದುವರಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಇವರ ಊರ್ವಶಿ ನಾಟಕದಲ್ಲಿ ಅದು ಊರ್ವಶಿ ಅನ್ನುವಂಥ ಗೀತ ನಾಟಕದಲ್ಲಿ ನಾವು ಕಾಣಲಿಕ್ಕೆ ಅವಕಾಶ ಇದೆ ವಿಶೇಷ ಅಂತಂದರೆ ಊರ್ವಶಿ ಪುರು ಅವರ ಪ್ರೇಮಮಯ ದಾಂಪತ್ಯ ಜೀವನವನ್ನು ಹಿನ್ನೆಲೆಯಾಗಿಟ್ಟುಕೊಂಡು ನಾಟಕದ ಘಟನೆ ವಿಘಟನೆಗಳ ಒಡಲಲ್ಲಿ ಮತ್ಸ್ಯ ದಿವ್ಯ ಭಾವಗಳ ನಡುವಣ ಸಂಘರ್ಷವನ್ನು ಇವರು ಅಲ್ಲಿ ಚರ್ಚೆ ಮಾಡ್ತಾರೆ ಇನ್ನು ಅನುವಾದ ಗ್ರಂಥಗಳಿಗೆ ಬರೋದಾದರೆ ಸುನೀತ ಶೇಕ್ಸ್ಪಿಯರ್ನ ಐವತ್ತು ಸಾನೆಟ್ಗಳು ಆಮೇಲೆ ಚಿನ್ನದ ಹಕ್ಕಿ ಅನ್ನುವಂಥ ಏಡ್ಸ್ ಕವಿಯ ಐವತ್ತು ಕವನಗಳು ಭಾರತೀಯ ಗ್ರಂಥ ಸಂಪಾದನಾ ಪರಿಚಯ ಅನ್ನುವಂಥ ಅನುವಾದ ಗ್ರಂಥ ಇವತ್ತಿಗೂ ಕೂಡ ಗ್ರಂಥ ಪಾಠ ಶೋಧನೆಯಲ್ಲಿ ನಿರತರಾಗಿರ್ತಕ್ಕಂಥ ಸಂಶೋಧಕರಿಗೆ ಅತ್ಯಂತ ಉಪಯುಕ್ತವಾದಂತಹ ಪುಸ್ತಕ ಆಗಿದೆ ಅನ್ನೋದರಲ್ಲಿ ಯಾವುದೇ ಅತಿಯೋಕ್ಷ ಅತಿಶಯೋಕ್ತಿ ಇಲ್ಲ ಮತ್ತು ಭಟ್ಟರ ಅತ್ಯಂತ ಸಮರ್ಥ ಅನುವಾದಗಳಲ್ಲಿ ಏಡ್ಸ್ ಶೇಕ್ಸ್ಪಿಯರ್ ಏಲಿಯೆಟ್ ಕವಿಗಳ ತಮ್ಮ ಕೃತಿಗಳಿಗಾಗಿ ಮೂರು ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನವನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತಮ್ಮ ಸಮಗ್ರ ಸಾಹಿತ್ಯಕ್ಕೆ ಶಿವರಾಮ್ ಕಾರಂತ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಮಾಸ್ತಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ವರ್ಧಮಾನ ಪ್ರಶಸ್ತಿಗಳಂತಹ ಹತ್ತನ್ನೆರಡು ಪ್ರಶಸ್ತಿಗಳು ಅವರ ಮಡಿಲನ್ನು ಸೇರಿದಾವೆ ಅಂತ ಹೇಳಲಿಕ್ಕೆ ಒಂದು ರೀತಿಯ ಖುಷಿ ಅನ್ನಿಸುತ್ತೆ ಇನ್ನು ನಾನೀಗಾಗಲೇ ಹೇಳಿದಾಗೆ ಸುಗಮ ಸಂಗೀತ ಕ್ಷೇತ್ರಕ್ಕೆ ಲಕ್ಷ್ಮೀನಾರಾಯಣ ಭಟ್ರ ಕೊಡುಗೆ ಏನಪ್ಪ ಅಂತಂದರೆ ನವ್ಯ ಸಂಪ್ರದಾಯದ ಕವಿತೆಗಳನ್ನು ಬರೆಯೋದ್ರಲ್ಲಿ ಆಸಕ್ತರಾಗಿದ್ದಂತಹ ಲಕ್ಷ್ಮೀನಾರಾಯಣ ಭಟ್ರು ರಚಿಸಿದಂತಹ ಗೀತಕಾವ್ಯಗಳ ಸಂಖ್ಯೆ ತುಂಬ ಜಾಸ್ತಿ ಇದೆ ಶಿವಮೊಗ್ಗ ಸುಬ್ಬಣ್ಣನಂತಹ ಸಿ ಅಶ್ವಥ್ ಅಂತಹ ಮೈಸೂರು ಅನಂತಸ್ವಾಮಿ ಅಂತಹ ಎಚ್ ಕೆ ನಾರಾಯಣ ಅಂತ ಮೊದಲಾದ ಸಂಗೀತ ವಿದ್ವಾಂಸರು ಉತ್ತಮ ಗಾಯಕರು ಅನೇಕ ಸುಗಮ ಸಂಗೀತ ಗಾಯಕರು ಭಟ್ಟರ ಗೀತೆಗಳನ್ನು ಸುಶ್ರಾವ್ಯವಾಗಿ ಹಾಡಿರುವಂಥದ್ದನ್ನು ನಾವು ಕಾಣ್ತೇವೆ ಅದರಲ್ಲಿ ಸುಮ್ಮನೆ ಒಂದೆರಡು ಹೆಸರಿಗೆ ಹೇಳಲಿಕ್ಕೆ ಹೋದರೆ ದೀಪಿಕಾದಂತ ಭಾವಸಂಗಮ ನೀಲಾಂಜನ ವಸಂತ ಕವಿತಾ ಮಾಧುರಿ ಮಂದಾರ ಬಂದೇ ಭರತಾವ ಕಾಲ ಅರುಣಗೀತೆ ಊರ ಹೊರಗೆ ಕವನ ಬಿಡುಗಡೆ ಇದೆಲ್ಲ ತಕ್ಕಗಳಿಗೆ ಅವತಾರ ಹಿರಿಯರು ಕೃತಜ್ಞತೆ ಪ್ರೀತಿ ಸವಾರಿ ಸೀಮಂತಿನಿ ಮಗನಿಗೊಂದು ಪತ್ರ ಈ ಥರದ ಸಮರ್ಥ ಕವನಗಳನ್ನು ಲಕ್ಷ್ಮೀನಾರಾಯಣ ಭಟ್ರು ಬರೆದಿದ್ದಾರೆ ಮತ್ತು ಕನ್ನಡ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಾಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಥಮ ವೃತ್ತ ಕವನ ಸಂಕಲನವನ್ನು ತರ್ತಾರೆ ಮತ್ತು ಕಾವ್ಯ ಪ್ರತಿಮೆ ಅದು ಅಂಕಿತ ಪ್ರಕಾಶನದಿಂದ ಬಿಡುಗಡೆಯಾಗಿದೆ ನಂದಕಿಶೋರಿ ಅನ್ನುವಂಥದ್ದು ಜನಪ್ರಿಯ ಪುಸ್ತಕ ಮಾರಾಟದಲ್ಲಿ ದಾಖಲೆ ಸೃಷ್ಟಿರುವಂಥದ್ದನ್ನು ನಾವು ಕಾಣ್ತೇವೆ ಅಲ್ಲದೆ ನಿನ್ನೆಗೆ ನನ್ನ ಮಾತು ಸುಳಿ ದೀಪಿಕಾ ಆಮೇಲೆ ಅರುಣಗೀತೆ ಚಿತ್ರಕೂಟ ಈ ಥರ ಊರ್ವಶಿ ಗೀತನಾಟಕ ವಿಮರ್ಶೆ ಹೊರಳು ದಾರಿಯಲ್ಲಿ ಕಾವ್ಯ ವಿವೇಚನ ಕಾವ್ಯ ಶೋಧನ ಶಿಶುನಾಳು ಶರೀಫರ ಗೀತೆಗಳು ಅವರ ತತ್ವ ಪದಗಳನ್ನು ಕಲೆ ಹಾಕಿ ಟೀಕೆ ಟಿಪ್ಪಣಿ ಪ್ರಸ್ತಾವನೆಗಳ ಜೊತೆಗೆ ಪ್ರಕಟ ಮಾಡಿದ್ದಾರೆ ಇದು ಕೂಡ ಕರ್ನಾಟಕದಲ್ಲಿ ಅತಿ ಜನಪ್ರಿಯತೆಯನ್ನು ಗಳಿಸಿರುವಂಥದ್ದನ್ನು ನಾವು ಕಾಣ್ತೇವೆ ಇಂತಹ ಅಪರೂಪದ ಕವಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹೊರಳು ದಾರಿಯಲ್ಲಿ ಕಾವ್ಯ ಅನ್ನುವಂಥ ವಿಮರ್ಶಾ ಕೃತಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಆನಕ್ರೂ ಪ್ರಶಸ್ತಿ ಕೂಡ ಬಂದಿರುವಂಥದ್ದನ್ನು ನಾವು ಕಾಣ್ತೇವೆ ನಾನು ಮಧುಗಿರಿನಲ್ಲಿ ಪದವಿ ವ್ಯಾಸಂಗ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ರು ಕಾರ್ಯಕ್ರಮಕ್ಕೆ ಬಂದಿದ್ದನ್ನು ಮತ್ತು ಅವರನ್ನು ನಾನು ಹತ್ತಿರದಿಂದ ಮಾತನಾಡಿಸಿ ನಾನಿಂಗೆ ಐಚ್ಛಿಕ ಕನ್ನಡವನ್ನು ತೊಗೊಂಡಿರುವಂಥ ವಿದ್ಯಾರ್ಥಿ ಸಾರ್ ಅಂತ ಹೇಳಿ ಅವರನ್ನು ಮಾತನಾಡಿಸಿದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ತುಂಬ ಖುಷಿ ಅನಿಸುತ್ತೆ ಅಂತಹ ಅಪರೂಪದ ಕವಿ ಲಕ್ಷ್ಮೀನಾರಾಯಣ ಭಟ್ರು ಎರಡು ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಆರರಂದು ಶನಿವಾರ ಬೆಳಗ್ಗೆ ಬೆಂಗಳೂರಿನಲ್ಲಿ ನಿಧನರಾಗ್ತಾರೆ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ದಂಥ ಅವರಿಗೆ ಎಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಅನ್ನುವಂಥದ್ದನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಂತಹ ಅಪರೂಪದ ಕವಿ ಬರೆದಿರತಕ್ಕಂಥ ಮಗನಿಗೊಂದು ಪತ್ರ ಅನ್ನುವಂತಹ ಕವಿತೆಯನ್ನು ನಾನು ನಿಮ್ಮ ಮುಂದೆ ವಾಚನವನ್ನು ಇದ್ದೇನೆ ಎಲ್ಲರೂ ಕೂಡ ಪಠ್ಯ ಟೆಕ್ಸ್ಟ್ ಬುಕ್ಕನ್ನು ತಾವು ಇಟ್ಕೊಂಡ ಹಾಗೆ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡು ತಾವು ಇದನ್ನು ನೋಡ್ಕೊಳ್ಳಿ ಒಂದು ಸಾರಿ ಎರಡು ಸಾರಿ ಮಗನಿಗೊಂದು ಪತ್ರದ ಸಾರಾಂಶ ಏನಿದೆ ಅನ್ನುವಂಥದ್ದನ್ನು ಹಾಗೆ ನಾನು ನಿಮಗೆ ವಿವರಣೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ವಿದ್ಯಾರ್ಥಿಗಳೇ ಒಬ್ಬ ತಂದೆ ತನ್ನ ಮಗನಿಗೆ ಯಾವ ಕಾಳಜಿಯನ್ನು ಇಟ್ಕೊಂಡು ವಿದೇಶದಕ್ಕೋಗುವ ವಿದೇಶದಲ್ಲಿರ್ತಕ್ಕಂಥ ಮಗನಿಗೆ ಏನೆಲ್ಲ ಕಳಕಳಿಯನ್ನು ಇಟ್ಕೊಂಡು ಈ ನೆಲದ ಬಗ್ಗೆ ಈ ಜಲದ ಬಗ್ಗೆ ಇತಿಹಾಸ ಪುರಾಣಗಳನ್ನು ಹೊಂದಿರತಕ್ಕಂಥ ಭಾರತೀಯ ಸಂಸ್ಕೃತಿಯ ಬಗೆಗೆ ಏನೆಲ್ಲ ಹೆಮ್ಮೆ ಅನ್ನಿಸ್ಬಹುದಾದಂಥ ಮಾತುಗಳನ್ನು ಆಡಿದ್ದಾರೆ ಅನ್ನೋದನ್ನು ನಾವು ಈ ಪತ್ರದ ಮೂಲಕ ನಾವು ತಿಳ್ಕೊಳ್ಳೋಣ ನಾನು ನಿಧಾನಕ್ಕೆ ಕವಿತೆಯನ್ನು ವಾಚನ ಮಾಡ್ತೇನೆ ತಾವು ಅದನ್ನು ಗಮನಿಸಿ ಮಗನಿಗೊಂದು ಪತ್ರ ಬಾಮಗು ಅಲ್ಲೇನಿಲ್ಲದೆ ಮತ್ತೆ ಹಿಂದಕ್ಕೆ ಬಾಮಗು ಅಲ್ಲೇನಿಲ್ಲದೆ ಮತ್ತೆ ಹಿಂದಕ್ಕೆ ನಿನ್ನದೇ ನೆಲಕ್ಕೆ ನಿನ್ನದೇ ಜಲಕ್ಕೆ ನಿನ್ನ ಒಳಹೊರಗನ್ನು ಸೃಷ್ಟಿಸಿಕೊಟ್ಟ ಸತ್ವಕ್ಕೆ ಹಿಂದು ಮುಂದುಗಳ ತಕ್ಕ ಚಂದದಲ್ಲಿಟ್ಟು ನಿನ್ನ ನಿಜಾರ್ಥಕ್ಕೆ ಸಲ್ಲಿಸುವ ಪುಷ್ಪವತಿ ಬಂಧಕ್ಕೆ ನಿನ್ನ ಬೆನ್ನಿಗೆ ನಿಂತ ಪುರಾಣ ಇತಿಹಾಸಗಳ ಬಿಸಿಯುಸಿರು ಬಡಿಯುವ ಈ ವರ್ತಮಾನಕ್ಕೆ ಬೋರ್ಜಪತ್ರಕ್ಕೆ ಮಾತು ಬರುವ ಮುಂಚೆಯೇ ಬೋಧಿ ತಿಳಿವ ಹರಿಸಿದ್ದ ಈ ಜ್ಞಾನ ಮಾರ್ಗಕ್ಕೆ ಬಾಮಗು ಹಿಂದಕ್ಕೆ ಬಾಮಗು ಹಿಂದಕ್ಕೆ ಅಲ್ಲೇ ನಿಲ್ಲದೆ ಭಾಮಗು ಅಲ್ಲೇ ನಿಲ್ಲದೆ ಮತ್ತೆ ಹಿಂದಕ್ಕೆ ನಿನ್ನದೇ ನೆಲಕ್ಕೆ ನಿನ್ನದೇ ಜಲಕ್ಕೆ ನಿನ್ನ ಒಳ ಹೊರಗನ್ನು ಸೃಷ್ಟಿಸಿಕೊಟ್ಟ ಸತ್ವಕ್ಕೆ ಹಿಂದುಮುಂದುಗಳ ತಕ್ಕ ಚಂದದಲ್ಲಿಟ್ಟು ನಿನ್ನ ನಿಜಾರ್ಥಕ್ಕೆ ಸಲ್ಲಿಸುವ ಪುಷ್ಪವತಿ ಬಂಧಕ್ಕೆ ನಿನ್ನ ಬೆನ್ನಿಗೆ ನಿಂತ ಪುರಾಣ ಇತಿಹಾಸಗಳ ಬಿಸಿಯುಸಿರು ಬಡಿಯುವ ಈ ವರ್ತಮಾನಕ್ಕೆ ಭೂರ್ಜಪತ್ರಕ್ಕೆ ಮಾತು ಬರುವ ಮುಂಚೆಯೇ ಬೋಧಿ ತಿಳಿವ ಹರಿಸಿದ್ದ ಈ ಜ್ಞಾನ ಧರ್ಮಕ್ಕೆ ಭಾ ಮಗು ಹಿಂದಕ್ಕೆ ದೂರ ಹಾರುವುದು ಸಹಜವೇ ಸರಿಯೇ ದೂರ ಹಾರುವುದು ಸಹಜವೇ ಸರಿಯೇ ಮತ್ತೆ ಗೂಡು ಸೇರುವ ಸೇರುವುದು ಹಕ್ಕಿಗದು ತೀರ ಉಚಿತವೇ ಮತ್ತೆ ಗೂಡು ಸೇರುವ ಹಕ್ಕಿಗದು ತೀರ ಉಚಿತವೇ ಇನ್ನಷ್ಟು ಮತ್ತಷ್ಟು ಏರಬೇಕೆಂಬ ಆಸೆ ರೆಕ್ಕೆ ಬಲವಿರುವಾಗ ಉಕ್ಕಿಕ್ಕಿ ಬರುವುದೇ ಇನ್ನಷ್ಟು ಮತ್ತಷ್ಟು ಏರಬೇಕು ಎಂಬ ಆಸೆ ರೆಕ್ಕೆ ಬಲವಿರುವಾಗ ಉಕ್ಕುಕ್ಕಿ ಬರುವುದೇ ನೀರಿನೊಳಗಿನ ಮೀನು ತನ್ನ ನೆಲೆಯಲ್ಲಿ ತಾನು ತಪ್ಪದೇ ಇರಬೇಕು ನೀರಿನೊಳಗಿನ ಮೀನು ತನ್ನ ನೆಲೆಯಲ್ಲಿ ತಾನು ತಪ್ಪದೇ ಇರಬೇಕು ಸಾಹಸಕ್ಕಾಗಿ ಸಂಪಾತಿ ಹಾರಿದರೂ ಸಹ ಸಾಹಸಕ್ಕಾಗಿ ಸಂಪಾತಿ ಹಾರಿದರೂ ಸಹ ಅನ್ಯಶಕ್ತಿಯ ಪರಿಧಿಯೊಳಗೆ ನುಗ್ಗುವುದಿಲ್ಲ ಸಾಹಸಕ್ಕಾಗಿ ಸಂಪಾತಿ ಹಾರಿದರೂ ಸಹ ಅನ್ಯ ಶಕ್ತಿಯ ಪರಿಧಿಯೊಳಗೆ ನುಗ್ಗುವುದಿಲ್ಲ ಹಿಗ್ಗುವುದು ತಪ್ಪಲ್ಲ ಹಿಗ್ಗುವುದು ತಪ್ಪಲ್ಲ ಪಟ್ಟೆನ್ನುವಷ್ಟಲ್ಲ ಬಲೂನು ಪಟ್ಟೆನ್ನುವಷ್ಟಲ್ಲ ಬಲೂನು ಬಗ್ಗುವುದು ಬೆತ್ತ ಮುರಿಯದಂತೆ ತನ್ನ ಕಮಾನು ಬಗ್ಗುವುದು ಬೆತ್ತ ಮುರಿಯದಂತೆ ತನ್ನ ಕಮಾನು ನೆಲದ ಅಂತರವೇ ಪ್ರಗತಿಯ ಮಾನವೇನಲ್ಲ ನೆಲದ ಅಂತರವೇ ಪ್ರಗತಿಯ ಮಾನವೇನಲ್ಲ ವರಚಲನೆ ಪೂರ್ಣ ಉನ್ನತಿಯ ಮಾಪಕವಲ್ಲ ವರಚಲನೆ ಪೂರ್ಣ ಉನ್ನತಿಯ ಮಾಪಕವಲ್ಲ ಒಂದೇ ಸಮನೆ ದುಂಡು ಸುತ್ತಿ ಚಾಚಿದ ಕೈಗೆ ಯಾವ ಅಂಕೆಯೂ ಸಿಗದ ಭ್ರಮಣದಲ್ಲಿ ಉರುಳಿಲ್ಲ ಒಂದೇ ಸಮನೆ ದುಂಡು ಸುತ್ತಿ ಚಾಚಿದ ಕೈಗೆ ಯಾವ ಅಂಕೆಯೂ ಸಿಗದ ಭ್ರಮಣದಲ್ಲಿ ಹುರುಳಿಲ್ಲ ಗಾಳಿಯಲ್ಲೇರಿ ನೀರಲ್ಲೀಜಿ ತಿದಿಯುಗಿದು ತಿದಿಯುಗಿದು ಅರ್ಥಪ್ರಾಪ್ತಿಗೆ ಕುದಿಯುವ ಮಿಡುಕಾಟ ಗೆಲುವೇನು ಗಾಳಿಯಲ್ಲೇರಿ ನೀರಲ್ಲಿಜಿ ತಿದಿಯುಗಿದು ತಿದಿಯುಗಿದು ಅರ್ಥಪ್ರಾಪ್ತಿಗೆ ಕುದಿಯುವ ಬಿಡುಕಾಟ ಗೆಲುವೇನೋ ಹಿಂದನ್ನು ಸುಟ್ಟು ಮುಂದನ್ನು ಅಳಿಸುವ ಸ್ವಂತ ಸುಖಧರಸು ಚತುರಂಗ ಬಲಕ್ಕೆ ಪತಿಯೇನು ತನ್ನಲ್ಲೇ ಮುಗಿವ ಚಲನೆಗೆ ಏನು ಬೆಲೆಯಿದೆ ಮುಗಿಲು ಮಳೆಯಾಗದೆ ನೆಲಕ್ಕೆ ಶುಭವೆಲ್ಲಿದೆ ನೆಲಕ್ಕೆ ಮುಗಿಲ ಮಳೆಯಾಗದೆ ನೆಲಕ್ಕೆ ಶುಭವೆಲ್ಲಿದೆ ಝಗಿಸಿ ಹೊಳೆದು ಥಟ್ಟನೆ ಸೆಳೆದು ತೆಕ್ಕೆಯಲಿ ಜಗಿಸಿ ಹೊಳೆದು ಥಟ್ಟನೆ ಸೆಳೆದು ತೆಕ್ಕೆಯಲ್ಲಿ ಬಿಗಿದಪ್ಪಿ ಸಂಭ್ರಾಂತಗೊಳಿಸಿ ದಿಕ್ಕಿಡಿಸೀತು ಬಿಗಿದಪ್ಪಿ ಸಂಭ್ರಾಂತಗೊಳಿಸಿ ದಿಕ್ಕಿಡಿಸೀತು ಯಂತ್ರಮೋಹಿನಿಯ ಕುತಂತ್ರ ನಿಜ ಮೂಲವನೇ ಮರೆಸೀತು ಯಂತ್ರ ಮೂಲವನೇ ಯಂತ್ರಮೋಹಿನಿಯ ಕುತಂತ್ರ ನಿಜ ಮೂಲವನೇ ಮರೆಸೀತು ಉರಿಸೀತು ಅಂತಃಚಲನೆಗಳನ್ನೇ ಚಲನೆಗಳನ್ನೇ ಉಳಿಸೀತು ಉಪ್ಪರಿಗೆ ಸುಖದ ಗೀಳೊಂದನ್ನೇ ಎಷ್ಟು ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ ನೋಡಿ ಉಳಿಸೀತು ಉಪ್ಪರಿಗೆ ಸುಖದ ಗೀಳೊಂದನ್ನೇ ಬರಿ ಗೀಳು ಭಾಳ ಬೆಳೆಸೀತೆಂತು ಹೇಳು ಬರೀ ಗೀಳು ಭಾಳ ಬೆಳೆಸೀತೆಂತು ಹೇಳು ತನ್ನನ್ನೇ ಮಾರಿಕೊಳ್ಳುವ ಮೋಹಕ್ಕೆಳಸುವ ಎಲ್ಲ ಏಳಿಗೆ ಬರೀ ಕೂಳಿಗೆ ನಡೆದ ಜೂಜಾಟ ತನ್ನನ್ನೇ ಮಾರಿಕೊಳ್ಳುವ ಮೋಹಕ್ಕೆಳಸುವ ಎಲ್ಲ ಏಳಿಗೆ ಬರೀ ಕೂಳಿಗೆ ನಡೆದ ಜೂಜಾಟ ಕಟ್ಟದೆ ಬೆಳೆಯದೆ ಬೆಟ್ಟದ ತುದಿಯ ಆಸಾಮಿ ದೂರದಿಂದಷ್ಟೇ ಕಂಡಂಥ ತೋಟದ ನೋಟ ಕಟ್ಟದೆ ಬೆಳೆಯದೆ ಬೆಟ್ಟದ ತುದಿಯ ಆಸಾಮಿ ದೂರದಿಂದಷ್ಟೇ ಕಂಡಂಥ ತೋಟದ ನೋಟ ನಿನ್ನ ಪೌರುಷದ ದೋರ್ದಂಡಕ್ಕೆ ನಾರಿಯನ್ನು ಬಿಗಿದು ಕಳಿಸಿದ್ದೇವೆ ನಿನ್ನ ಪೌರುಷದ ದೋರ್ದಂಡಕ್ಕೆ ನಾರಿಯನ್ನು ಬಿಗಿದು ಕಳಿಸಿದ್ದೇವೆ ಲಕ್ಷ್ಮಣ ವ್ರತಕ್ಕೆ ನಿಂತು ಅವನ ನಿಜಗಳ ಕಾದು ಕೊಟ್ಟ ಅಚ್ಯುತ ರಕ್ಷೆ ಊರ್ಮಿಳೆ ಹಾಗೆಯೇ ಈ ನಿನ್ನ ಶರ್ಮಿಳೆ ಪರದೇಶದ ಉರಿಬಾಣಲೆಗೆ ಬಿದ್ದ ಸಖನನ್ನು ನೆನಪ ನೆರಳಾಗಿ ಸಂತೈಸಿದ್ದೇನು ಕಡಿಮೆಯೇ ವರ್ಷಗಳೇ ನಿನಗೆ ತಪಿಸಿದ್ದು ಸಾಮಾನ್ಯವೇ ಪತಿಯ ಒಳಗಿನ ಸತ್ವ ಪುಟಗೊಳಿಸಿ ಹೊರತರಲು ಜೊತೆ ಬರುತ್ತಿದ್ದಾಳೆ ಸಪ್ತಪದಿ ತುಳಿದು ಈಗ ಕಡಲಾಚೆಗೂ ನಿನ್ನ ಕೈ ಹಿಡಿದು ನಿನ್ನ ಜೀವಿತದ ಭವನಕ್ಕೆ ಹೆಬ್ಬಾಗಿಲು ನಿನ್ನ ಜೀವಿತದ ಭವನಕ್ಕೆ ಹೆಬ್ಬಾಗಿಲು ಶುಭಗಳಿಗೆ ತೆರೆದು ಅಶುಭಕ್ಕೆ ಕದ ಮುಚ್ಚಿ ಅಂತರಂಗವ ನಿತ್ಯ ರಕ್ಷಿಸುವ ಕಾವಲು ಉರಿಯುವ ಸಮಿಧೆಯಾಗಿ ಉರಿಸುವ ಆಜ್ಯವಾಗಿ ಬರುತ್ತಿದ್ದಾಳೆ ತನ್ನ ತವರನ್ನೇ ತೊರೆದು ನಿನ್ನೆಲ್ಲ ಕೃತಿಯ ಮಾರ್ಗಣ ಚಿಮ್ಮಿ ಬರಲು ಬಿಲ್ಲ ದಂಡೆಗೆ ಸೆಳೆದು ಬಿಗಿದ ಹೆದೆಯಂತೆ ಬಿಲ್ಲ ದಂಡೆಗೆ ಸೆಳೆದು ಬಿಗಿದ ಹೆದೆಯಂತೆ ತಾನೇ ಬಿಡಿಯಾಗಿಯೂ ಅರ್ಧನಾರೀಶ್ವರನ ಮೈಯಲ್ಲಿ ಕೂಡಿ ಇಡಿಯಾದ ಪ್ರಭೆಯಂತೆ ತಾನೆ ಬಿಡಿಯಾಗಿಯೂ ಅರ್ಧನಾರೀಶ್ವರನ ಮೈಯಲ್ಲಿ ಕೂಡಿ ಇಡಿಯಾದ ಪ್ರಭೆಯಂತೆ ನಿನ್ನ ಪ್ರಭೆ ಕಡೆದ ಹೊಸ ಕಿರಣ ಸಲ್ಲಲಿ ತಾನು ಸಲ್ಲಬೇಕಾದ ಕಡೆಗೆ ನಿಜಾರ್ಥದೆಡೆಗೆ ನಿನ್ನ ಪ್ರಭೆ ಕಡೆದ ಹೊಸ ಕಿರಣ ಸಲ್ಲಲಿ ತಾನು ಸಲ್ಲಬೇಕಾದ ಕಡೆಗೆ ನಿಜಾರ್ಥದೆಡೆಗೆ ತನ್ನದೇ ನೆಲ ನೀರು ಗಾಳಿ ಗೊಬ್ಬರ ಬೆಳಕು ಬೇಕು ಬಿತ್ತಕ್ಕೆ ಚಿತ್ತಕ್ಕೆ ತನ್ನದೇ ನೆಲ ನೀರು ಗಾಳಿ ಗೊಬ್ಬರ ಬೇಕು ಬಿತ್ತಕ್ಕೆ ಹುಸಿ ಹುಸಿಮಣ್ಣಿನಲ್ಲಿ ಅಂತಸ್ಥ ಸೂಕ್ಷ್ಮಗಳೆಷ್ಟೋ ಅರಳದಿರಬಹುದು ತನ್ನ ಸತ್ವದ ಪರಿಧಿ ತುದಿತನಕ ಬಿತ್ತ ಕೈಚಾಚದಿರಬಹುದು ಪದ್ಯ ಮಧ್ಯದ ಮಾತು ಪರಿಶಿಷ್ಟವೆನಿಸಿ ಗೆಡದಿರಲಿ ಬಿತ್ತ ಬಿತ್ತದ ಜಿಗಿದ ಪೂರ್ಣ ಪಯಣಕ್ಕೆ ಅಗತ್ಯ ನೆನಪಿರಲಿ ಖಂಡ ಖಂಡಾಂತರವನಲೆವ ಸಹಸ್ರ ಮೈಲಿಯ ಹೊರಚಲನೆಯಲ್ಲ ಖಂಡ ಖಂಡಾಂತರವನಲೆವ ಸಹಸ್ರ ಮೈಲಿಯ ಹೊರ ಹೊರಚಲನೆಯಲ್ಲ ಷಟ್ಚಕ್ರ ಭೇದಿಸಿ ಸಹಸ್ರಾರಕ್ಕೇರುವ ಮೂರು ಗೇಣು ಮುಖ್ಯ ಷಟಕ್ರ ಭೇದಿಸಿ ಸಹಸ್ರಾರಕ್ಕೇರುವ ಮೂರು ಗೇಣು ಮುಖ್ಯ ವಿಶ್ವ ಸುತ್ತಿದ ಷಣ್ಮುಖನಿಗಿಂತಲೂ ವಿಶ್ವಾತ್ಮಗ್ರಾಹಿ ಗಣಪತಿಯೇ ಮುಖ್ಯ ವಿಶ್ವ ಸುತ್ತಿದ ಜಾಣ ಷಣ್ಮುಖನಿಗಿಂತಲೂ ವಿಶ್ವಾತ್ಮಗ್ರಾಹಿ ಗಣಪತಿಯೇ ಮುಖ್ಯ ಏನೋದು ಏನೋ ಏನೋದು ಸ್ವಪ್ನಮೊನ್ನೆ ಅಜಗರದಂಥ ನಗರ ಅಜಗರದಂಥ ನಗರ ಅಂಡುಕೊಂಡಾಗಿ ಕೆಡೆದು ಬಿದ್ದಿದೆ ಆಯ ತಪ್ಪಿ ಕುಡಿದವರಂತೆ ನಟ್ಟಿರುಳಿನಲ್ಲಿ ಯಾರೋ ಸಂಭ್ರಾಂತ ಯುವಕ ನಮ್ಮವನಂತೆ ಚಹರೆ ಭಾರಿ ಸೌಧದ ಮೇಲು ನೆತ್ತಿಯಲ್ಲಿ ಸುತ್ತುತ್ತಾನೆ ಅತ್ತ ಇತ್ತ ಮಿಡುಕಾಡುತ್ತ ಒಂದೇ ಸಮನೆ ಯಾರೋ ಸಂಭ್ರಾಂತ ಯುವಕ ನಮ್ಮವನಂತೆ ಚಹರೆ ಭಾರಿ ಸೌಧದ ಮೇಲು ನೆತ್ತಿಯಲ್ಲಿ ಸುತ್ತುತ್ತಾನೆ ಅತ್ತ ಇತ್ತ ಮಿಡುಕಾಡುತ್ತ ಒಂದೇ ಸಮನೆ ಚೀರುತ್ತಾನೆ ಏನೋ ಹತ್ತಿಕ್ಕಲಾಗದ ನೋವು ಬಾಧೆ ಚೀರುತ್ತಾನೆ ಏನೋ ಹತ್ತಿಕ್ಕಲಾಗದ ನೋವು ಬಾಧೆ ನಿಗಿ ನಿಗಿ ಕೆಂಡ ಕಣ್ಣು ಆಕಾಶಕ್ಕೆತ್ತಿದ ತೋಳು ಸಿಟ್ಟು ದುಃಖ ಸೂಟು ತೊಟ್ಟಿದ್ದರೂ ಬೆತ್ತಲೆ ಇದ್ದವನಂತೆ ಚಳಿಗೆ ನಡು ನಡುಗುತ್ತಾನೆ ಸೂಟು ತೊಟ್ಟಿದ್ದರೂ ಬೆತ್ತಲೆ ಇದ್ದವನಂತೆ ಚಳಿಗೆ ನಡುಗುತ್ತಾನೆ ತಲೆ ತಲಾಂತರದ ಆಸ್ತಿ ಕಳೆದುಕೊಂಡವನಂತೆ ಮಾತಿನುರಿಕಾರಿ ತಲಾಂತರದ ಆಸ್ತಿ ಕಳೆದುಕೊಂಡವನಂತೆ ಮಾತಿ ನುರಿಕಾರಿ ಈಚೆ ಜಡದಲ್ಲಿ ನಿಂತ ನಮ್ಮಿಬ್ಬರನ್ನು ಕೂಗಿ ಶಪಿಸುತ್ತಾನೆ ತನ್ನ ಹಿನ್ನೆಲೆಯಲ್ಲಿ ಹಬ್ಬುತ್ತಿರುವ ಮೂಲ ಶ್ರುತಿಗೆ ವ್ಯಕ್ತಿ ಪಡಿಮಿಡಿಯಬೇಕು ರಾಗದ ಸಾಧ್ಯ ಚಲನೆಗಳ ಏಕಾಗ್ರ ಚಿತ್ತದ ಕಲ್ಪಕತೆಯಲ್ಲಿ ಸಾಗಿ ಶೋಧಿಸಿ ಬೆಳೆಸಬೇಕು ಕಾಣದ ಕತ್ತಲಲ್ಲಿ ಬೇರಿಳಿಸಿ ಮರ ಕೆಳಗೆ ಹುಗಿದ ಅಜ್ಞಾತಗಳ ಬಗೆಯುತ್ತ ಹೋದಂತೆ ದಕ್ಕಿದ ಸಾರವನ್ನೆಲ್ಲ ಮತ್ತೆ ಮೇಲಕ್ಕೆ ಕಳಿಸಿ ಮಿಡಿಕಾಯಿ ಹಣ್ಣಾಗಿ ಬಿತ್ತಗಳ ಪಡೆದಂತೆ ತನ್ನ ಮೈಯನ್ನೇ ವೀಣಾ ವೀಣೆ ಮಾಡಿ ತಂತಿಯ ಮೀಟಿ ನಾದವೆಬ್ಬಿಸಬೇಕು ಮೀಟು ಚಿಮ್ಮಿದ ನಾದ ಸುತ್ತಲೂ ತನ್ನ ಮಾಧುರಿಯ ಅಬ್ಬಿಸಬೇಕು ಟಿಸಿಲು ದಾರಿಗಳ ತೆರೆಯುತ್ತ ಸಾಗುವ ಮಹಾಪಥವೇ ಪರಂಪರೆ ಮಿಡಿಯ ಹಿಂದಿರುವ ಮರ ಅಡಿಯಲ್ಲಿ ಮಂತ್ರೋಕ್ತ ನಿಂತ ಶ್ರೀಚಕ್ರ ಶಂಕರನ ಮಂತ್ರ ಸಂಕಲ್ಪಕ್ಕೆ ಒಲಿದಿಳಿದ ಯಂತ್ರರೂಪದ ದಿವ್ಯ ಶಕ್ತಿ ಪೀಠದ ಮೇಲೆ ಕಡೆದಿಟ್ಟ ಮೂರ್ತಿ ಬರೀ ಪೂಜೆ ಅಲಂಕಾರಕ್ಕೆ ಲೋಹದ್ದೋ ಶಿಲೆಯದ್ದೋ ಕಂತ್ರಿ ಮಾವಿನ ಮರದ ಕಾಂಡದಲ್ಲಿ ಕಡೆದದ್ದೋ ಎಷ್ಟು ಚೆಲುವಿರಲಿ ಎಂಥ ಕಲೆಯಿರಲಿ ಸಂತ ಋಷಿ ಚಕ್ರವರ್ತಿಗಳೇ ತಲೆಬಾಗಲಿ ಮೂಲಬಲ ತೇಜಸ್ಸು ಅಡಗಿ ಅಡಿಗಿರುವ ಶಕ್ತಿ ಸ್ಫೂರ್ತಿ ಬಂದ ಎಷ್ಟು ಚೆಲುವಿರಲಿ ಎಂಥ ಕಲೆ ಇರಲಿ ಸಂತ ಋಷಿ ಚಕ್ರವರ್ತಿಗಳೇ ತಲೆಬಾಗಲಿ ಮೂಲಬಲ ತೇಜಸ್ಸು ಅಡಿಗಿರುವ ಶಕ್ತಿ ಸ್ಫೂರ್ತಿ ಬಂಧ ವಿದ್ಯುತ್ತು ಹರಿದು ಗಾಜಿನ ಖಾಲಿ ಬುರುಡೆಯು ಮನೆ ತುಂಬ ಬೆಳಕ ತುಳುಕುವ ಬಿಂಬ ವಿದ್ಯುತ್ತು ಹರಿದು ಗಾಜಿನ ಖಾಲಿ ಬುರುಡೆಯು ಮನೆ ತುಂಬ ಬೆಳಕ ತುಳುಕುವ ಪ್ರಭಾ ಬಿಂಬ ಇಲ್ಲಿಗೆ ಕವಿತೆ ಮುಕ್ತಾಯ ಆಗತ್ತೆ ವಿದ್ಯಾರ್ಥಿಗಳೇ ದುಡಿಮೆಯ ಬೆನ್ನನ್ನು ಹತ್ತಿ ಅವಕಾಶಗಳನ್ನು ಹುಡುಕೊಂಡು ವಿದೇಶಕ್ಕೆ ಹೋದಂತಹ ಮಗ ಅಲ್ಲಿಯ ಆಕರ್ಷಣೆಗೆ ಮರುಳಾಗಿ ಅಲ್ಲಿಯೇ ನೆಲೆಸದೆ ತನ್ನ ಮೂಲ ಬೇರುಗಳಿಗೆ ತನ್ನ ನಿಜದ ನೆಲೆಗೆ ತನ್ನ ನಿಜ ಸಂಸ್ಕೃತಿಗೆ ಮರಳಬೇಕು ಅಂತ ಆಗ್ರಹಿಸುವಂತಹ ತಂದೆಯ ಕಳಕಳಿ ಈ ಕವನದ ವಸ್ತು ಪರಂಪರೆಗಿರ್ತಕ್ಕಂಥ ಶಕ್ತಿ ಅದು ಅಪಾರ ಆ ಶಕ್ತಿಯ ಬಲವೇ ವ್ಯಕ್ತಿತ್ವಕ್ಕೊಂದು ಪೂರ್ಣತೆಯನ್ನು ತಂದು ಕೊಡ್ತದೆ ಹಾಗಲ್ಲದೆ ತನ್ನದಲ್ಲದ ನೆಲದಲ್ಲಿ ನಿಂತರೆ ಅತಂತ್ರನಾಗ್ತಾನೆ ಅನ್ನುವಂಥದ್ದು ಈ ಕವಿತೆಯ ಹಿಂದಿರುವಂತಹ ಆಶಯ ಇದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಇದುವರೆಗೆ ನನ್ನ ಮಾತುಗಳನ್ನು ಕೇಳಿಸ್ಕೊಂಡಂತಹ ತಮ್ಮೆಲ್ಲರಿಗೆ ವಂದನೆಗಳು ನಮಸ್ಕಾರ ಮುಂದಿನ ತರಗತಿಯಲ್ಲಿ ಇದರ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ El regón no Muscara.